ಉತ್ತರಾಖಂಡ ರಾಜ್ಯ. ಇದನ್ನು ದೇವಭೂಮಿ ಅಂತ ಕರೆಯಲಾಗುತ್ತೆ. ಹರಿದ್ವಾರದಿಂದ ಹೊರಟ ನಾವು ಈಗ ನಾನು ಹೋಗ್ತಾ ಇರೋದು ಮೊದಲ ಧಾಮ ಯಮುನೋತ್ರಿಗೆ. ಬೆಂಗಳೂರಿನ ಯಾನ ಎನ್ನುವ ಟ್ರಾವೆಲ್ಸ್ ಅವರು ನಮಗೆ ಈ ಒಂದು ಟೂರ್ನ ವ್ಯವಸ್ಥೆಯನ್ನು ಮಾಡಿದರು. ನಮಸ್ಕಾರ, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೌಗಾಂವ್ನ ನಾವಿದ್ದ ಹೋಟೆಲ್ ಗೌರಿಶಂಕರದಿಂದ ಬೆಳಗಿನ ಹೊತ್ತು ನಾವು ಹೊರಟಿದ್ದು ಚಾರ್ಧಾಮ್ ಯಾತ್ರೆಯ ಮೊದಲ ಪವಿತ್ರ ಕ್ಷೇತ್ರ ಯಮುನೋತ್ರಿಗೆ. ಯಮುನೋತ್ರಿ ಇದು ಯಮುನೆಯ ಉಗಮ ಸ್ಥಾನ, ಪವಿತ್ರ ಧಾರ್ಮಿಕ ಕ್ಷೇತ್ರವೂ ಹೌದು. ಇದು ಬೇಸು ಜಾನಕಿ ಚಟ್ಟಿ, ಇಲ್ಲಿಂದ ಸುಮಾರು 5 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಯಮುನೋತ್ರಿ. ಯಮುನೆ ಈಕೆ ಯಮ ಮತ್ತು ಶನಿದೇವರ ತಂಗಿ, ಹಾಗೇ ಸೂರ್ಯಪುತ್ರಿ ಕೂಡ ಹೌದು. ಇಲ್ಲಿಗೆ ಹೋಗೋದಿದೆಯಲ್ಲ, ನಿಜವಾಗ್ಲೂ ಚಾರ್ಧಾಮ್ ಯಾತ್ರೆಯಲ್ಲಿ ಇದು ತುಂಬ ಕ್ಲಿಷ್ಟಕರವಾದ ಯಾತ್ರೆ. ಯಾಕೆಂದರೆ ಕಿರಿದಾದ ರೋಡ್ನಲ್ಲಿ ಮನುಷ್ಯರು ನಡ್ಕೊಂಡು ಬರ್ತಾ ಇರ್ತಾರೆ, ಹಾಗೆ ಪಾಲ್ಕಿನಲ್ಲಿ ಕರ್ಕೊಂಡು ಬರೋರು ಇರ್ತಾರೆ, ಡೋಲಿ ಮತ್ತು ಕುದುರೆ, ಹೀಗೆ ನಡೆದು ಬರೋರು ಹೋಗೋರ ಮಧ್ಯ ನೂಕು ನುಗ್ಗಲಲ್ಲಿ ಹೋಗಬೇಕಾಗತ್ತೆ. ಆದ್ರೂ ಕೂಡ ಪ್ರಕೃತಿ ಸೌಂದರ್ಯದ ಮಧ್ಯೆ ಇವೆಲ್ಲ ಕಷ್ಟಗಳು ನಮ್ಮ ಅನುಭವಕ್ಕೆ ಬರಲ್ಲ, ಅಷ್ಟು ಖುಷಿ ಕೊಡುತ್ತೆ ಈ ಒಂದು ಯಾತ್ರೆ. ಜೀವಮಾನದ ಸಾಧನೆಯೇ ಸರಿ ನೋಡಿ, ಡೋಲಿನಲ್ಲಿ ಹೋಗೋರು ಹೇಗೆ ನಡೀತಾರೆ ಅಂತ ಹೇಳಿಬಿಟ್ಟು ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ಟು ನಡೀತಾರೆ. ಅವರು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ನಮಗೆ ಅವ್ರು ತಗೊಳ್ಳೋ ಚಾರ್ಜು, ಆದರೆ ಅವ್ರ ಪರಿಶ್ರಮಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಕೈಲಾಗದವರನ್ನು ಎತ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಿಸ್ಕೊಂಡು ಬರ್ತಾರೆ. ಹೀಗೆ ನಡೆದು ಹೋದ ನಮಗೆ ಯಮುನೋತ್ರಿ ಬಂದೇ ಬಿಡ್ತು. ಇಲ್ಲಿ ತಪ್ತ ಕುಂಡ ಅಂತಂದರೆ ಬಿಸಿ ನೀರಿನ ಕುಂಡಗಳಿದೆ, ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಬೇರೆ ಬೇರೆ ಇದೆ. ಈ ಒಂದು ತಪ್ತ ಕುಂಡದಲ್ಲಿ ಸ್ನಾನವನ್ನು ಮಾಡಿ ಪಕ್ಕದಲ್ಲಿ ಬಂದರೆ ಸೂರ್ಯಕುಂಡ, ಅದೇ ಯಮುನೆ ಸೂರ್ಯಪುತ್ರಿ ಕೂಡ ಹೌದು. ಹಾಗಾಗಿ ಇಲ್ಲೊಂದು ಸೂರ್ಯಕುಂಡ ಇದೆ. ಈ ಸೂರ್ಯಕುಂಡದಲ್ಲಿ ನೋಡಿ ಎಷ್ಟು ಬಿಸಿ ನೀರ ಬುಗ್ಗೆ ಎಷ್ಟು ಅಂತಂದರೆ ಕೈ ಹಾಕ್ಲಿಕ್ಕಾಗಲ್ಲ, ಅಷ್ಟು ಬಿಸಿ ಇರುತ್ತೆ ಈ ಒಂದು ತಪ್ತ ಕುಂಡದಲ್ಲಿರುವಂಥ ನೀರು. ಇಲ್ಲಿ ಅಕ್ಕಿಯನ್ನು ಹಾಕ್ತಾರೆ, ಗಂಟು ಕಟ್ಟಿ ಹಾಕ್ತಾರೆ, ಅದು ಅದರಲ್ಲಿ ಬೇಯುತ್ತೆ. ಆ ಬೆಂದ ಅಕ್ಕಿಯನ್ನು ಪ್ರಸಾದವಾಗಿ ಜನರಿಗೆ ಇಲ್ಲಿ ಕೊಡಲಾಗುತ್ತೆ. ಇದನ್ನು ತೊಗೊಂಡೋಗ್ಬಿಟ್ಟು ನಾವು ಮನೆಯಲ್ಲಿ ಪ್ರಸಾದ ಥರ ತಿನ್ಬೋದು, ಅಷ್ಟು ಬಿಸಿ ಇರುತ್ತೆ ಇಲ್ಲಿಯ ನೀರು. ನೋಡಿ ಸುಂದರವಾದ ಯಮುನೋತ್ರಿಯ ಮಂದಿರ ಇದು. ಈ ಮಂದಿರದ ಒಳಗೆ ಯಮುನೆಯ ದೊಡ್ಡದಾದ ಒಂದು ವಿಗ್ರಹ ಇದೆ. ಹಾಗೆಯೇ ಪಕ್ಕದಲ್ಲಿ ಈ ದೇವಸ್ಥಾನದಲ್ಲಿ ಗಣಪತಿ ಮತ್ತು ಈಶ್ವರನ ಮೂರ್ತಿಗಳನ್ನು ಕೂಡ ಇಡಲಾಗಿದೆ. ಹಾಗೆಯೇ ಇಲ್ಲಿಂದ ಒಂದು ಸುಂದರ ಚಿತ್ರವನ್ನು ತೆಗೆಯುವ ಒಂದು ಪ್ರಯತ್ನವನ್ನು ಮಾಡಿದೆ. ಯಮುನೆ ಈ ಒಂದು ಬೆಟ್ಟದ ತುತ್ತ ತುದಿಯಲ್ಲೆಲ್ಲೋ ಆಕೆ ಹುಟ್ಟುತ್ತಾಳೆ, ಆದರೆ ಆಕೆ ಹುಟ್ಟೋ ಸ್ಥಾನಕ್ಕೆ ನಮಗೆ ಹೋಗಲಿಕ್ಕಾಗಲ್ಲ, ಯಾಕೆಂದರೆ ನೀರಿನ ಹರಿವು ತುಂಬ ಜಾಸ್ತಿ ಇತ್ತು. ಇಲ್ಲಿ ಬಂದ ಜನರು ಈ ಪವಿತ್ರ ಯಮುನೆಯನ್ನು ಪ್ರಸಾದವಾಗಿ ತೆಗೆದುಕೊಂಡು ಹೋಗ್ತಾರೆ, ನೀರನ್ನು ಕಲೆಕ್ಟ್ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಕೂಡ ಒಂದು ಬಿಸಿ ನೀರಿನ ಬುಗ್ಗೆಯನ್ನು ಕೂಡ ಕಾಣ್ಬೋದು. ಹಾಗೆ ಇತ್ತು ನೋಡಿ, ಎಷ್ಟು ಕಿರಿದಾದ ದಾರಿಯಲ್ಲಿ ಕುದುರೆ ಹಾಗೆಯೇ ಪಾಲ್ಕಿನಲ್ಲಿ ಕೂಡ ಜನರು ಬರ್ತಾ ಇರ್ತಾರೆ. ಈ ಒಂದು ಸುಂದರ ಅನುಭವ ನಾನು ನಿಮ್ಮ ಜೊತೆ ಹಂಚಿಕೊಂಡೆ. ಚಾರ್ಧಾಮ್ನ ಇನ್ನಷ್ಟು ವಿಡಿಯೋಗಳನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಜೊತೆ ಇರಿ. ನಮಸ್ಕಾರ.